ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶೀಲ ಸ್ನೇಹಿವಾನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವಾಗ ಆಗ್ತಾ ಇದೆ ಬೆಳಿಗ್ಗೆ 7 ಗಂಟೆ, 7:30 ಹತ್ರ ಆಗ್ತಾ ಇದೆ. ಇವಾಗ ಬಾಗಿಲು ತೆಗಿತಿದ್ದೀನಿ, ಯಾಕೆಂದರೆ ನಾನು ಮಗಂಗೆ ಮಾತಾಡ್ತಾ ಇದ್ದೆ. ತುಂಬ ಸಿಟ್ಟು ಮಾಡ್ಕೊಳ್ತಾನೆ, ಏನು ಮಾಡ್ತಾನೆ ಯಾಕೆ ಅಂತ. ಅವನಿಗೆ ಹೇಳಿದ ಮಾತು ನಾನು ನಿಮಗೂ ಹೇಳಿಬಿಡ್ಲ. ಜೀವನದಲ್ಲಿ ಇಷ್ಟೇ ಇಷ್ಟು ಖುಷಿ ಇರಲಿ, ಎಷ್ಟೇ ಖುಷಿ ಇರಲಿ ಅಥವಾ ಎಷ್ಟೇ ಕಷ್ಟ ಇರಲಿ, ಮನಸ್ಸಲ್ಲಿ ಖುಷಿ ಇರಬೇಕು. ಏನೇ ಕಷ್ಟ ಇದ್ರೂ ಮನಸ್ಸಲ್ಲಿ ಖುಷಿ ಇದ್ದು ಬಿಟ್ಟರೆ ಈ ಜೀವನ ಚಿಟಿಕೆ ಹೊಡೆದಾಗೆ ಸಂತೋಷವಾಗಿರುತ್ತೆ. ಇಲ್ಲ ಅಂದರೆ ಪ್ರತಿ ಎಷ್ಟಿದ್ರೂ ಇಲ್ಲ ಇಲ್ಲ ಅದು ಹಾಗೆ ಹೀಗೆ ಅಂತ ಗೊಣಗಾಡ್ಕೊಳ್ಳೋದು, ದುಃಖ ಪಡೋದು, ಅದನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದು ರೂಢಿ ಆಗಿಬಿಟ್ರೆ ಅದಂತಹ ಶಾಪದ ಲೈಫು ಮತ್ತೊಂದಿರಲ್ಲ. ಸೊ ಇವತ್ತಿಂದ ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಜೀವನದಲ್ಲಿ ಏನೇ ಇರಲಿ ಇಲ್ಲದೆ ಇರಲಿ ನಾನು ಖುಷಿಯಾಗಿರಬೇಕು, ನನ್ನೊಳಗೆ ಖುಷಿ ಇದೆ, ನಾನು ಸಂತೃಪ್ತವಾಗಿದ್ದೀನಿ ಅಂತ ಅಂದುಕೊಂಡು ಬದುಕೋದನ್ನು ರೂಢಿಸ್ಕೊಂಡ್ಬಿಟ್ರೆ ಜೀವನ ಜಿಂಗಲ್ಲ, ಇಲ್ಲ ಅಂದರೆ ನರಕ, ಮತ್ತೇನಿಲ್ಲ ಅಂತ ಹೇಳ್ತಾ ಇವತ್ತಿನ ಶುಭೋದಯವನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ. ಎಸ್, ನನ್ನ ಧ್ಯಾನ ಎಲ್ಲ ಮುಗಿದಿದೆ, ಐ ಆಮ್ ರಿಯಲಿ ಫ್ರೆಶ್. ಇವತ್ತು ಏನಾಗುತ್ತೆ, ಇವತ್ತು ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಲೈಫ್ ಈಸ್ ಟೋಟಲ್ ಆಫ್ ಅನ್ಸರ್ಟನಿಟಿ, ಹಿಂಗೆ ಅಂದ್ಕೊಂಡಿರ್ತೀವಿ ಹಂಗಾಗಿ ಹೋಗಿರುತ್ತೆ. ಇವತ್ತು ನೋಡೋಣ, ಇವತ್ತು ನನ್ನ ಜೀವನದಲ್ಲಿ ಏನಾಗುತ್ತೆ, ಏನು ಆಗ್ತಾ ಇದೆ, ಆಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ. ಎಸ್, ಟೋಟಲಿ ಪ್ಲ್ಯಾನು ಆಲ್ಮೋಸ್ಟ್ ನಾನು ಮಾಡಲ್ಲ, ಅದು ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರುತ್ತೆ. ಥಿಂಕಿಂಗ್ ವಾಟ್ ಟು ಡೂ ವಾಟ್ ಟು ಡೂ ಅಂತ ಅಂದರೆ ಡೈಲಿ ಮನೇಲಿ ಆಗೋ ಲೈಫ್ ಎಲ್ಲ ನಡೀತಾನೆ ಇರುತ್ತೆ, ಅದರಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡೇ ಇರ್ತೀನಿ. ಇವತ್ತು ಶೀಲಾಸ್ ಡೈರಿಗೋಸ್ಕರ ಏನು ಮಾಡೋಣ, ಜಸ್ಟ್ ಏನು ನಡೆಯುತ್ತೆ ಅದನ್ನೇ ನಾನು ನಿಮ್ಗೆ ತೋರಿಸೋದು, ಏನು ಎಕ್ಸ್ಟ್ರಾ ಪ್ಲ್ಯಾನ್ ಮಾಡೋದಿಲ್ಲ. ಅಂಟಿಲ್ ದೆನ್ ಬೇಗ ಬೇಗ ಕೆಲಸ ಮುಗಿಸಿ, ಟಪ ಟಪ ಇರುತ್ತಲ್ಲ ಮಕ್ಳಿಗೂ, ಹೆಣ್ಮಕ್ಳ ಕೆಲಸ ಮುಗಿಯೋದಿಲ್ಲ, ಮನೆ ಕೆಲಸ ಮನೆ ಕೆಲಸ, ಮಕ್ಳ ಕೆಲಸ ಗಂಡನ ಕೆಲಸ, ಅದೇ ಊಟ ತಿಂಡಿ ಮಾಡು, ಪಾತ್ರೆ ತೊಡಿ, ಎಲ್ಲ ಗೃಹಿಣಿಯರ ಹಾಗೆ, ಎಲ್ಲ ಕೆಲಸಗಿರ ಹಾಗೆ ಕೆಲಸ ಕೆಲಸಿ. ಇವತ್ತು ಫುಲ್ಲು ಲೇಟ್ ಆಗಿದೆ, ಕಂಪ್ಯೂಟ್ರಲ್ಲಿ ಅದು ಇದು ಕೆಲಸ ಮಾಡ್ತಾ. ಸೊ ಇವಾಗ ಮನೆ ಕ್ಲೀನ್ ಮಾಡಬೇಕಂತೆ ಶಿಶಿರಂಗೆ. ಸೊ ಅವನ ಆಲ್ರೆಡಿ ತುಂಬ ಕ್ಲೀನ್ ಮಾಡಿದ್ದಾನೆ, ಅದು ಕ್ಲೀನ್ ಮಾಡಿ ಮಾಡಿ ಒಂದು ಕಡೆಯಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಶಿಶಿರ್ ಮನೆ ಯಾಕೆ ಕ್ಲೀನ್ ಮಾಡ್ಬೇಕಪ್ಪ? ಹೌದಾ, ನೋಡಿ ಎಷ್ಟು ತರ ಮರಳಿಟ್ಟಿದ್ದೀವಿ. ಹೌದಾ, 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 ಓ ವೆರಿ ನೈಸ್. ಹೀಗಿದೆ. ಸೊ ನಾವು ಮನೇನ ಟಕಡಕಡಕ ಅಂತ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಆಗಲೇ 1 ಗಂಟೆ ಆಗ್ತಾ ಇದೆ. ಹಲೋ ಫ್ರೆಂಡ್ಸ್, ನಂಗೆ ಹೊಸ ಬಟ್ಟೆ ಬಂದಿದೆ, ನಾನು ನನ್ನ ಅಮ್ಮ ಕೊಡಿಸಿದ್ದಾಳೆ. ಸೊ ನಾನೀಗ ಆಟ ಆಡ್ತಾ ಇದ್ದೀನಿ. ಏ ಇದೆ ಎಲ್ಲ ಹೋಗ್ತಾ ಇದೆಯಪ್ಪ, ಅಮ್ಮ ಯಾಕೆ ಹೊಸ ಬುಕ್ ತಗೊಂಡ್ಬಂದಿದ್ಯಾ ತುಂಟ? ಅಮ್ಮ ಅಂತ ಬ್ಯಾರಿ ಪ್ರೀತಿ, ನಂಗಂತೂ ಬ್ಯಾರಿ ಇಷ್ಟ. ಏನಾರು ಏನಾರು ಮಾಡಿಸ್ತೀನಿ, ನನ್ಗೆ ಐಡಿಯಾ ಬಂದ್ರೆ ನೀವು ಮಾಡ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ. ಐಡಿಯಾ ಐಡಿಯಾ ಹೇಳ್ಕೊಡಲ್ಲ, ಫಸ್ಟ್ ಹಿಂಗೆ ಮಾಡಿ, ಬಣ್ಕೊಂಡು ಮುಚ್ಕೊಳ್ಳಿ, ಆಮೇಲೆ ಏನಾರು ಯೂಟ್ಯೂಬಲ್ಲಿ ನೋಡ್ತಿರಲ್ಲ ಅವಾಗ ಪ್ಲ್ಯಾನ್ ಬರುತ್ತೆ ಮಾಡೋಕ್ಕೆ. ಇಟ್ಕೊಳ್ಬೇಕು ಪ್ಲ್ಯಾನ್, ಇಟ್ಕೊಂಡು ನೀವು ಮಾಡಬೇಕು. ನನಗೆ ಏನು ಪ್ಲ್ಯಾನ್ ಬಂದಿದೆ ಅಂದರೆ, ಅಲ್ಲಿ ಇಬ್ಬರಿ ಮಾಡ್ತಾ ಇರಲ್ಲ ಯೂಟ್ಯೂಬಲ್ಲಿ, ಅದೇ ಎಲ್ಲದೂ ಜಾಯಿಂಟ್ ಮಾಡಿ ದೊಡ್ಡ ಕಟ್ಕೊಂಡ್ರೆ ಸುಟ್ಟು ಮಷೀನ್ ಮಾಡಬೇಕು. ಬುಲೆಟ್ ಬಂದು ಹಾಡ್ಕೊಂಡು ಬುಲೆಟ್ ಹೊಡೆಯುತ್ತೆ, ಮುಖಕ್ಕೆ ಹೊಡೆಯುತ್ತೆ ಡಪ್ ಡಪ್. ಹಿಂಗೆ ಚೆನ್ನಾಗಿದೆ ಈ ಡ್ರೆಸ್, ಚೆನ್ನಾಗಿದೆ ಚಡ್ಡಿ ನೋಡಿ.
ಸೊ ಇವಾಗ ಕೆಲಸ ಎಲ್ಲ ಮುಗಿದು ಊಟ ಎಲ್ಲ ಮುಗಿಸಿ ಇವತ್ತು ಶಿಶಿರನ್ ಕ್ಲಾಸು ಮಧ್ಯಾಹ್ನ ಮೇಲೆ ಹೇಗಿರುತ್ತೆ ನೋಡೋಣ ಶಿಶಿರನ್ ಕ್ಲಾಸು. ಗುಡ್ ಮಾರ್ನಿಂಗ್ ರಾಜೇಂದ್ರ. ಎವ್ರಿಡೇ ಈ ಥರ ಆಕ್ಟಿವಿಟೀಸ್ ಇಟ್ಕೊಂಡು ಉಸಿರಾಡಬೇಕು ಬಾಯಿಯಲ್ಲಿ. ಅಭ್ಯಾಸ ಆದರೂ ಮಾಡಿಸ್ಬೋದು. ಸ್ಕೂಲಲ್ಲಿ ಇವ್ರು ಟೀಚರ್ ಕೂರ್ಸೋದಿದೆಯಲ್ಲ ಭಾರಿ ಕಷ್ಟ ಇದೆ, ಟೆನ್ಷನ್ ಆಗ್ತಾ ಇದೆ ನಮಗೆ. ಸ್ಕೂಲಲ್ಲಿ ನಿನ್ನ ಕೂರ್ಸೋದು ಭಾರಿ ಕಷ್ಟ ಇದೆ, ಮೇಡಮ್ ಹೇಗೆ ಕೂರಿಸ್ತಾರೋ ನಿನ್ನ ಅಂತ. ಬಾ ಯಾವಾಗ ಇವಾಗ ಕರ್ಕೊಂಡು ಹೋಗಲ್ಲ.
ಇವಾಗ ಎಲ್ಲಿದೆ ಸ್ಕೂಲು? ಹಾ, ಸ್ಕೂಲ್ ಇಲ್ಲ, ಏನಿಲ್ಲ, ಇವನಿಗೆ ಹುಚ್ಚು ಇದೆ. ಅದೇ ನೀರು ಹಾಕಿದ್ದ ಅಮ್ಮ, ನೀರು ಹಾಕಿದ್ದಲ್ಲಿ ಬರೀ ಬನ್ನಿ ಬನ್ನಿ. ಅದೇ ಈ ತರ ಮಂಗಾಟಕ್ಕೆ ಏನ್ ಕಡಿಮೆ ಇಲ್ಲ. ಫುಲ್ ಸತ ನೋಡಿ, ನಾವ್ ಹೆಂಗೆ ಮಜ್ಜಾ ಮಾಡ್ತೀವಿ. ಹಿಡಿಯಕ್ ಬರ್ತೀನಿ ನಾನೀಗ. ನಾವೀಗ ಮುಟ್ಟಾಟ, ಕಣ್ಣೆ ಮುಚ್ಚೆ ಎಲ್ಲ ಮಕ್ಳ ತರ ಆಡ್ಕೊಂಡಿರೋದು. ಎಸ್, ಏನಾ ಏ ಗಿಡ ಎಲ್ಲ ಬಾಡೋಗಿದೆಯಲ್ಲೋ ಚಿನ್ನ. ಇಲ್ಲಿ ಮೇಲ್ಗಡೆ ಬರೋಷ್ಟಲ್ಲಿ ಯಾವಾಗೂ ಗಿಡ ಬಾಡ್ಬಿಟ್ಟೇ ಇರುತ್ತೆ. ಇದಕ್ಕೆ ನೀರು ಹಾಕದೆ ಇದೊಂದು ಮಧ್ಯಮ ಗಾತ್ರದ ಕುಟುಂಬ ತರ. ಏ ಗಾಡಿಯೋ, ಏನ್ ನೀನ್ ನನ್ನ ಹಿಡಿದ್ಬಿಟ್ಟೆ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಂದಿದೆ. ಸುಮ್ಮನೆ ಎಷ್ಟು ಒಳ್ಳೆ ಹೂವ ಬಂದಿದೆ. ಏ ನನಗೆ ಹವ್ಯಕ್ ಭಾಷೆಗೆ ಮಾತಾಡಿದ್ರೆ ನಿಂಗೆ ಅರ್ಥ ಆಗ್ಬೋದಾ? ಅರ್ಥ ಆಗುತ್ತೆ ಅನ್ಸುತ್ತೆ. ಹೌದು, ಇದ್ದಲ್ಲಿ ನಾವು ಹಂಗ ಹಿಂಗೆ ಒಂದು ರೌಂಡು ಮನೆಯಲ್ಲೆಲ್ಲ ಬೆಳೆಸಿದ್ಯಾ ಅಂತ ಆಗ್ತದ. ಎದ್ಕಳ ಇದೇನು ಎಂತದು ಎಂತ ಆಗ್ತಾ ಇದ್ದ ಮಗನೇ, ಎಂತ ಆಗ್ತಾ ಇದ್ದು? ಮಗ್ಗು ಬತ್ತಾ ಇದ್ದ ಮಗ್ಗುದು ಹೂ ಆಗ್ತು ಹಂಗೆ ಹೇಳಿದ್ ಮುಟ್ಬೇಡ ಶಿಶಿರು, ಮುಟ್ಬೇಡಕ್ಕಂದ ಮಗ್ಗು ಆಗಿದೆ ಚಂದ, ಕೀರ್ಬೇಡ ಹೂ ಆಗ್ಲಿ ಚಂದ. ಈಗ ಚಂದ ಹೂ ಆಗುತ್ತೆ ನಮ್ಮನೆಯಲ್ಲಿ. ಹಾ, ರೆಡ್ ಕಲರ್ ಇದೆ ಇಲ್ಲಿ ಇದೆಯಲ್ಲ ಅದೇ ಆಗುತ್ತೆ. ಇದೇ ಈ ತರ ಹವ್ಯಕ ಭಾಷೆಯಲ್ಲಿ ಒಂದು ಲಾಗ್ ಮಾಡಿದ್ರೆ ಹೆಂಗಿತ್ತು ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಮಾಡ್ದ ಹಿಂಗೆ ಆಯ್ತು, ವಾರದಲ್ಲಿ ಒಂದೆರಡು ದಿವಸ ಹವ್ಯಕ ಭಾಷೆಯಲ್ಲಿ ಲಾಗ್ ಮಾಡೋಣ. ಸರಿಯ ಮಗನ. ಹಾ ಮಗ, ನೀ ನಮ್ಮನೆ ಭಾಷೆಯಲ್ಲಿ ಮಾತಾಡು ನೋಡೋಣ. ನಮ್ಮನೇಲಿ ಹೆಂಗ್ ಮಾತಾಡ್ತಾ, ಹೆಂಗ್ ಮಾತಾಡ್ತಾ ಅಮ್ಮ ಅಪ್ಪ ಹೆಂಗ್ ಮಾತಾಡ್ತಾ? ಕನ್ನಡಲ್ಲಿ ಮಾತಾಡ್ತಾ? ಹಿಂದಿ ಮಾತಾಡ್ತಾ? ಹೌದು, ಅಪ್ಪ ಹಿಂದಿ ಮಾತಾಡ್ತಾ. ಮಾತಾಡ ಇಲ್ಲಿ ಹೋಯ್ ಶಿಶಿರ, ಕನ್ನಡದಲ್ಲಿ ಮಾತಾಡ. ಅದೇ ಹಿಂಗೆ ಕುಂಟ್ಲಿಪ್ಪಿ ಆಡೋದು, ಮುಟ್ಟಾಟ ಆಡೋದು, ಹಿಂಗೆ ಹೆಂಗಳದು ಇದೊಂಥರ ಮಜಾ ಇರ್ತಿ. ಹವ್ಯಕ ಭಾಷೆ ಬಾಕಿಯವ್ ಕೇಳೋದೆ ರಾಶಿ ಚಲೋ ಮಜಾ ಕಾಣ್ತವಕ್ಕೆ ಎಂಥದ್ದು ಅರ್ಥ ಆಗ್ತಿಲ್ಲ. ಎಂಥದ್ದು ಎಂಥದ್ದು ಎಂಥ ಮಾತಾಡ್ತಾ ಇದ್ದೆ ಕೇಳ್ತಾ ಅಕ್ಕಪಕ್ಕದ ಮನೆಯವೆಲ್ಲ, ಎಂಥ ಮಾತಾಡ್ತಾ ಇದ್ದಿ, ಯಾವ ಭಾಷೆ ನೀವು ಮಾತಾಡೋದು ಹೇಳಿ ಬೆಂಗಳೂರಿಗೆ ಬಂದಾಗೆಲ್ಲ. ಈಗ ರೂಢಿ ಆಗೋಜು ನಂಗಕ್ಕಿಗೆ, ಬೆಂಗಳೂರು ಬೆಂಗಳೂರು ಊರಿಗೂರು ಹೇಳಿ ಇದು ಟೆರೆಸ್ ಮೇಲೆ ಆಡೋದು ಒಳತು. ಟೆರೆಸ್ ಮೇಲೆ ಆಡಲೇ ಮಜಾ ಬತ್ತು. ಯಾರು ಇರ್ತೀವಿ ಇಲ್ಲಿ ಇಲ್ಲಿ ರಸ್ತೆ ಹಂಗೆ ಗಾಡಿ ಗಿಡಿ ಬತ್ತು ಬಿಡೋ ಕೆಲ್ಸಿಲ್ಲೆ. ನಮ್ಮನೆ ಬದಿಗೆ ಅಂಗಳ ಇದ್ದಂಗೆಯ, ಅಂಗಳದಲ್ಲಿ ಆಡೋ ಬಂದು ಟೆರೆಸಲ್ಲಿ ದೊಡ್ಡಕ್ಕಿರ್ತು ಆಡ್ರತ್ತು. ಹಾ ಹಾ, ಎಂತದ ಅದೇ ಹಿಡಿ ಹಿಡಿ ನಾನು ಹಿಡಿ ಹಿಡಿ. ಹಾ, ಅವ ಎಲ್ಲ ಮಿಕ್ಸು ಕನ್ನಡ ಆಗೋದು ಒಂದು. ಹೀಗಿರುತ್ತೆ ನಮ್ಮ ಊರಿನ ಭಾಷೆ, ನಮ್ಮ ದಿನನಿತ್ಯದ ಚಟುವಟಿಕೆ. ಇವತ್ತೆಲ್ಲ ಇದಾಯ್ತು ಶಿಶಿರನ ಓದಿಸೋದು ಕತೆ ಇಷ್ಟೇ. ನೀವು ನೋಡಿದ್ರಲ್ಲ ಹೀಗೆ ದಿನ ಕಳೀತಾ ಇದೆ. ಅಂತೂ ಇಂತೂ ಬರೆಯೋದಕ್ಕೆ ಸ್ವಲ್ಪ ಕಲ್ತ ಫ್ಲಿಂಟೋ ಕ್ಲಾಸಿಗೆ ಸೇರಿದ್ಮೇಲೆ.
ಆಮೇಲೆ ಎ ಬಿ ಸಿ ಡಿ 1-2-3 ಎಷ್ಟು ಈಗ 30-ವರೆಗೆ ಕಲಿತ 10-ವರೆಗೆ ಬರ್ತಿತ್ತು ಇವಾಗ 30-ವರೆಗೆ ಕಲಿತ 30-ವರೆಗೆ ಕಲಿತ ಜೊತೆಗೆ ಬರೆಯೋದು ಒಂದು ಬರೆಯೋಕ್ಕೆ ಯಾವುದು ಬರ್ತಿರಲಿಲ್ಲ 10-10-ವರೆಗೆ ಕಲಿತ ಬಟ್ ನಿಧಾನಕ್ಕೆ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇದೆ ಬಟ್ ಕ್ಲಾಸಲ್ಲಿ ಕೂರ್ಸೋದು ಮಾತ್ರ ಭಾರಿ ಕಷ್ಟ ಎ ಬಿ ಸಿ ಡಿ ಅಂತೂ ಭಾರಿ ಕಷ್ಟ ನಮಗೆ ಬರೆಯೋದು ಬಟ್ ಆದರೂ ಎ ಬಿ ಸಿ ಡಿ ಇ ಎಫ್ ಎಲ್ಲಿವರೆಗೆ ಕಲ್ತೀವೋ ಎ ಬಿ ಸಿ ಡಿನ ಎಫ್ವರೆಗೇನು ಕಲ್ತಿದ್ದಾನೆ ಅಷ್ಟೆ ಅಲ್ಲಿಗೆ ಡಮ್ ಇನ್ನು ಮುಂದೆ ಕಲಿಸ್ಬೇಕು ಆ್ಯಕ್ಚುಲಿ ನನಗೆ ಕಲಿಸೋ ಆಸೆ ಅನ್ನೇನು ಎಂತ ಇಲ್ಲ ಏನಂದರೆ ಅವನಿಗೆ ಕಷ್ಟ ಆಗಬಾರ್ದು ಮುಂದೆ ಅಂತ ಒಂದು ಕಾಳಜಿ ಎಲ್ಲರೂ ಮುಂದೆ ಹೋಗ್ಬಿಡ್ತಾರೆ ಇವನಿಗೆ ಬರಲ್ಲ ಅಂತ ಅವನಿಗೆ ಅವಮಾನ ಸ್ವಲ್ಪ ಜಾಸ್ತಿ ಚಿಕ್ಕ ವಯಸ್ಸಾದ್ರೂ ಬೇಗ ಅವಮಾನ ಮಾನ ಅವಮಾನ ಎಲ್ಲ ಭಾರಿ ಇದೆ ಹಾಗಾಗಿ ನಿಲ್ಸೋಣ ಕಲಿಸೋಣ ಅಂತ ಅವನಿಗೆ ಬೇಜಾರಾಗಬಾರ್ದು ನೆಕ್ಸ್ಟು ತೊಂದರೆ ಆಗಬಾರ್ದು ಅನ್ನೋ ವಿಷಯಕ್ಕೆ ಕಲಿಸ್ಬೇಕು ಅಂತ ಆಯಿತು ನನಗೆ ಆಟಕ್ಕೆ ತುಂಬ ಕರೆ ಬರ್ತಾ ಇದೆ ಸೊ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ವಿಶೇಷವಾದ ಸಂಚಿಕೆ ಆ ವಿಶೇಷ ಎವ್ರಿಡೇನೂ ವಿಶೇಷನೇ ಮಾಡೋದು ನಾನು ಬಟ್ ನಾಳೆ ನಿಮಗೂ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಖಂಡಿತ ನೋಡಿ ಕಾಯ್ತಾರಿ ಇದು ಶೀಲಾಸ್ ಡೈರಿ ಥ್ಯಾಂಕ್ ಯು ಬಾಯ್ ಸೈನಿಂಗ್ ಆಫ್ ದ ಡೇ ಬಾಯ್ ಬಾಯ್